ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸೌಮ್ಯ ಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನಾನಿದ್ದೀನಿ ಪೀನಟ್ ಬಟರ್ ಫ್ರೂಟ್ ಗಿಡದ ಹತ್ರ. ಹೌದು, ಇದು ಪೀನಟ್ ಬಟರ್ ಥರನೇ ಕನ್ಸಿಸ್ಟೆನ್ಸಿ ಮತ್ತು ಟೇಸ್ಟನ್ನು ಹೊಂದಿರೋದ್ರಿಂದ ಇದಕ್ಕೆ ಪೀನಟ್ ಬಟರ್ ಫ್ರೂಟ್ ಅಂತ ಹೇಳ್ತಾರೆ. ಈ ಒಂದು ಪೀನಟ್ ಬಟರ್ ಫ್ರೂಟ್ ತುಂಬ ಆಗಿದೆ ಇವತ್ತು, ಅದನ್ನೆಲ್ಲ ಕೊಯ್ದುಬಿಟ್ಟು ಅದರಿಂದ ನಾವು ಒಂದು ಸ್ಪೆಷಲ್ ಡಿಶನ್ನು ರೆಡಿ ಮಾಡಿ ನಿಮಗೆ ತೋರಿಸ್ತೀವಿ. ನೋಡಿ, ಪೀನಟ್ ಬಟರ್ ಫ್ರೂಟ್ನ ಹೂವು ಈ ಥರ ಇರುತ್ತೆ. ಇದಕ್ಕೆ ಈ ಹೂವಿಗೆ ಕೂಡ ಜೇನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಇದರ ಕಾಯಿ ಹಣ್ಣುಗಳಂತಂದರೆ ಹಕ್ಕಿಗಳಿಗಂತೂ ಪಂಚಪ್ರಾಣ. ಎಲ್ಲ ಹಕ್ಕಿಗಳು ಬಂದು ಇದನ್ನ ತಿಂತಾ ಇರುತ್ತೆ. ಹಕ್ಕಿಗಳು ಕೂಡ ತಿಂದು ಹೆಚ್ಚಿಗೆ ಇರೋದು ಇಷ್ಟು ಹಣ್ಣುಗಳು. ಇಡೀ ಗಿಡ ತುಂಬ ಹಣ್ಣುಗಳಾಗಿದೆ. ಇದನ್ನು ನೀವು ಕೂಡ ಬೆಳ್ಕೊಳ್ಬೋದು ತುಂಬ ಈಸಿಯಾಗಿ, ಜಾಸ್ತಿ ಮೇಂಟೆನೆನ್ಸ್ ಇಲ್ಲದೆ ಇದು ಬೆಳೆಯುತ್ತೆ. ಯಾಕಂದರೆ ನೀವು ಈ ಹಣ್ಣನ್ನು ತಿಂತಿರೋ ಬಿಡ್ತಿರೋ, ಈ ಒಂದು ಗಿಡವನ್ನು ಬೆಳೆಸಿದ್ರೆ ಖಂಡಿತ ನಿಮ್ಮ ಸುತ್ತಮುತ್ತಲಿರುವಂತಹ ಜೇನು ಹುಳಗಳಿಗೆ ಆಹಾರ ಸಿಗತ್ತೆ, ಹಕ್ಕಿಗಳಿಗೆ ಆಹಾರ ಸಿಗತ್ತೆ. ಹಾಗಾಗಿ ಆ ಒಂದು ಕಾರಣಕ್ಕಾದರೂ ಈ ಒಂದು ಸುಂದರವಾದ ಬಟರ್ಫ್ರೂಟ್ ಗಿಡವನ್ನು ನೀವೆಲ್ಲ ಬೆಳೆಸಲೇಬೇಕು. ಯಾಕೆ ಅಂತಂದರೆ ಇವತ್ತಿನ ಈ ಒಂದು ಕಾಲಮಾನದಲ್ಲಿ ಪ್ರಾಣಿ ಪಕ್ಷಿಗಳು ಜೇನು ಹುಳಗಳು ಎಲ್ಲವೂ ನಶಿಸಿ ಹೋಗ್ತಾ ಇದೆ, ಯಾರಿಗೂ ಕೂಡ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಈ ಹಣ್ಣನ್ನು ತಿಂತಿರೋ ಬಿಡ್ತಿರೋ ಆದರೆ ದಯವಿಟ್ಟು ಈ ಗಿಡವನ್ನು ಒಮ್ಮೆ ಬೆಳೆಸಿ. ಯಾಕಂತಂದರೆ ನಿಮ್ಮ ಸುತ್ತಮುತ್ತಲಿರುವಂತಹ ಜೀವ ಸಂಕುಲಕ್ಕೆ ಇದು ತುಂಬ ಸಹಾಯ ಆಗತ್ತೆ. ಪ್ರಾಣಿ ಪಕ್ಷಿಗಳು ತುಂಬ ಖುಷಿ ಪಡುತ್ತೆ, ಜೇನು ಹುಳುಗಳ ಸಂತತಿಯನ್ನು ಕೂಡ ನಾಶ ಆಗೋದ್ರಿಂದ ನಾವೊಂದು ತಡೆಯೋವಲ್ಲಿ ಒಂದು ಅಳಿಲ್ ಸೇವೆಯನ್ನು ಮಾಡಿದಾಗತ್ತೆ. ಇದು ಈ ಪೀನಟ್ ಬಟರ್ ಫ್ರೂಟ್ ಗಿಡ. ಹಣ್ಣುಗಳನ್ನೆಲ್ಲ ಕೊಯ್ಕೊಂಡು ಬಂದ್ವಿ. ಈಗ ಈ ಹಣ್ಣನ್ನು ಕ್ಲೀನ್ ಮಾಡಿ ಸ್ವಚ್ಛವಾದ ನೀರಿನಿಂದ ತೊಳ್ಕೊಳ್ಳೋಣ. ಯಾಕಂದರೆ ಇವತ್ತು ನಾವು ಈ ಹಣ್ಣಿನಿಂದ ಒಂದು ಜಾಮನ್ನು ಮಾಡ್ತಾ ಇದ್ದೀವಿ. ನೋಡಿ, ಯಾವತ್ತು ನಾವು ಸೀಸನಲ್ ಫ್ರೂಟ್ಸನ್ನು ತಿನ್ನಬೇಕು, ಸೀಸನಲ್ ಆಗಿ ಸಿಗುವಂಥ ಹಣ್ಣುಗಳ ಜಾಮನ್ನೇ ತಿನ್ನಬೇಕು. ಈ ಹಣ್ಣನ್ನು ಸ್ವಚ್ಛವಾಗಿ ತೊಳೆದು ನಂತರ ಅದರ ಈಗ ಬೀಜ ತೆಗಿಬೇಕಲ್ವಾ, ಹಾಗಾಗಿ ಅದರ ಪಲ್ಪ್ ಮತ್ತು ಬೀಜವನ್ನು ಬೇರೆ ಮಾಡ್ತಾ ಇದ್ದೀವಿ. ತುಂಬ ಸಮಯ ಬೇಕು, ತಾಳ್ಮೆ ಬೇಕು ಇದನ್ನು ಮಾಡೋದಕ್ಕೆ. ಇದರ ಬೀಜವನ್ನೆಲ್ಲ ಬೇರೆ ಮಾಡಿ ಪಲ್ಪನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು. ಈ ಒಂದು ಪಲ್ಪನ್ನು ತೆಗೆದಿಟ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆಯಲ್ಲಿ ನೀರಿಗೆ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕುವಂಥದ್ದು. ಕೆಂಪು ಕಲ್ಲು ಸಕ್ಕರೆ ತುಂಬ ಔಷಧೀಯ ಗುಣಧರ್ಮಗಳನ್ನು ಹೊಂದಿದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಕೆಂಪು ಸಕ್ಕರೆಯನ್ನು ಒಮ್ಮೆ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಸೋಸ್ಕೊಳ್ತಾ ಇದ್ದೀವಿ. ನಂತರ ಈಗ ಇದನ್ನ ಕುದಿಸಿ ಪಾಕವನ್ನು ತರಿಸ್ಬೇಕು, ಚೆನ್ನಾಗಿ ಪಾಕ ಬರಬೇಕು. ಇಲ್ಲಿ ಈ ಒಂದು ಪೀನಟ್ ಬಟರ್ ಫ್ರೂಟಿಂದ ಬೀಜ ಏನು ಬೇರೆ ಮಾಡಿದ್ದೆ ಅಲ್ವಾ, ಈ ಬೀಜವನ್ನು ಚೆನ್ನಾಗಿ ಈಗ ತೊಳೆದಿಟ್ಕೋತೀವಿ. ಯಾಕಂತಂದರೆ ಈ ಎಲ್ಲ ಬೀಜಗಳಿಂದ ಈಗ ಮತ್ತೆ ಹೊಸ ಗಿಡಗಳಾಗತ್ತೆ, ಮತ್ತೆ ನಾವು ಹೊಸದಾದ ಪೀನಟ್ ಬಟರ್ ಗಿಡಗಳನ್ನು ನೆಡ್ತೀವಿ. ಹಾಗಾಗಿ ಈ ಎಲ್ಲ ಬೀಜಗಳನ್ನು ಸ್ವಚ್ಛವಾಗಿ ತೊಳೆದು ಮತ್ತೆ ನಮ್ಮ ನರ್ಸರಿಗೆ ಕಳಿಸ್ತಾ ಇದ್ದೀನಿ. ನಮ್ಮ ನರ್ಸರಿಯಲ್ಲಿ ಇದರ ಗಿಡ ಕೂಡ ಅವೈಲೇಬಲ್ ಇರುತ್ತೆ. ನೀವೇನಾದರೂ ಟೆರೆಸ್ ಗಾರ್ಡನ್ ಮಾಡಬೇಕು ಅಥವಾ ಮನೆ ಅಂಗಳದಲ್ಲಿ ಇದನ್ನ ಬೆಳ್ಕೊಳ್ಬೇಕು ಅಂತಂದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ, ನಿಮಗೆ ಆ ಒಂದು ಬೀಜವನ್ನಾಗಲಿ ಗಿಡವನ್ನಾಗಲಿ ತಲುಪಿಸ್ತೇವೆ. ಈಗ ಇದು ಪಾಕ ಬರಲಿಕ್ಕೆ ಶುರುವಾಗಿದೆ. ಆ ಪಾಕಕ್ಕೆ ನಾವು ಹಣ್ಣಿನ ಪಲ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಸ್ತಾ ಹೋಗ್ಬಿಟ್ರೆ ರುಚಿಕರವಾದ ಜಾಮ್ ರೆಡಿ ಆಗುತ್ತೆ. ಇನ್ನೇನು ಆ್ಯಡ್ ಮಾಡೋದಿಲ್ಲ, ನೋ ಆ್ಯಡೆಡ್ ಕಲರ್ಸ್, ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್, ಏನಿಲ್ಲ. ಕೆಂಪು ಕಲ್ಲು ಸಕ್ಕರೆ ಹಣ್ಣಿನ ಪಲ್ಪು ಕುದಿಸಿ ಕುದಿಸಿ ಕೊನೆಯಲ್ಲಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸಾಧಾರಣ ಒಂದು 4 ಗಂಟೆ ಕುದಿಸಿದ್ದೀವಿ ಚಿಕ್ಕದಾದ ಬೆಂಕಿಯಲ್ಲಿ. ನೋಡಿ, ಈಗ ಜಾಮ್ ರೆಡಿ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನ್ಯಾಚುರಲ್ ಆದ ಕಲರು. ಇದರ ಟೇಸ್ಟ್ ಹೇಗಿದೆ ಅಂತ ಕೇಳ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಇದು ತುಂಬ ಟೇಸ್ಟಿಯಾಗಿ ಬಂದಿದೆ. ಹಾಗೆ ಅದ್ಭುತವಾದ ಒಂದು ಔಷಧಿ ಕ್ವಾಲಿಟಿಯನ್ನು ಕೂಡ ಹೊಂದಿದೆ. ನಿಮ್ಗೇನಾದರೂ ಇದು ಬೇಕಿದ್ದಲ್ಲಿ ನಮ್ಮಲ್ಲಿ ಪರ್ಚೇಸ್ ಮಾಡ್ಬೋದು, ಬಟ್ ಜಾಸ್ತಿ ಇಲ್ಲ, ಕೇವಲ 4 ಕೆಜಿ ಮಾತ್ರ ರೆಡಿ ಆಗಿರೋದು. ನಿಮ್ಮಲ್ಲಿ ಹಣ್ಣಿದ್ರೆ ನೀವೇ ಮಾಡ್ಕೊಳ್ಬೋದು. ಈ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.